ಕೊರೋನಾ ಈಗ ವಿಶ್ವವ್ಯಾಪಿ ತಂಡವು ಓಡುತ್ತಿದೆ. ಭಾರತದಲ್ಲಿ ಕಳೆದ 24 ಗಂಟೆಯಲ್ಲಿ 90,928 ಕೊರೋನಾ ಕೇಸ್ಗಳು ದಾಖಲಾಗಿವೆ. ನಿನ್ನೆಗಿಂತಲೂ ಶೇಕಡಾ 57% ಕೊರೋನಾ ಕೇಸ್ಗಳು ದಾಖಲಾಗಿದ್ದು ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದೆ ಎಂದು ವಿಶ್ವ ಆರೋಗ್ಯ ಇಲಾಖೆ ತಿಳಿಸಿದೆ. ಕಳೆದ 24 ಗಂಟೆಯಲ್ಲಿ 325 ಜನರು ಮೃತಪಟ್ಟಿದ್ದು ದಿನದ ಪಾಸಿಟಿವಿಟಿ ದರ ಶೇಕಡಾ 6.43% ಏರಿದೆ. ಹೀಗಾಗಿ ದೇಶದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 285,401ಕ್ಕೆ ತಲುಪಿದೆ. ಅಂದಾಗೆ ಒಮಿಕ್ರಾನ್ ದೇಶದಲ್ಲಿ ಸೋಂಕಿತರ ಸಂಖ್ಯೆ 2,630ಕ್ಕೆ ಏರಿಕೆಯಾಗಿದ್ದು ಅದರಲ್ಲೂ 955 ಮಂದಿ ಗುಣಮುಖರಾಗಿದ್ದಾರೆ. ಹೀಗಾಗಿ ದೇಶದಲ್ಲಿ ವಾರದ ಪಾಸಿಟಿವಿಟಿ ದರ ಶೇಕಡಾ 3.40%ಕ್ಕೆ ಏರಿದೆ. 24 ಗಂಟೆಯಲ್ಲಿ 19,206 ಮಂದಿ ಚೇತರಿಸಿಕೊಂಡು ಆಸ್ಪತ್ರೆಗಳಿಂದ ಹೊರಬಂದಿದ್ದಾರೆ. ದೇಶದಲ್ಲಿ ಪತ್ತೆಯಾಗುತ್ತಿರುವ COVID-19 ಸೋಂಕಿತರ ಸಂಖ್ಯೆಗೂ ಮತ್ತು ಚೇತರಿಸಿಕೊಂಡು ಡಿಸ್ಚಾರ್ಜ್ ಆಗುತ್ತಿರುವವರ ಸಂಖ್ಯೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ದೇಶದಲ್ಲಿ ಒಟ್ಟಾರೆ 24 ಗಂಟೆಯಲ್ಲಿ ಪತ್ತೆಯಾದ ಪ್ರಕರಣಗಳಲ್ಲಿ ಮಹಾರಾಷ್ಟ್ರದಲ್ಲಿಯೇ 26,538 ಕೊರೋನಾ ಕೇಸ್ಗಳು ದಾಖಲಾಗಿವೆ. ಹಾಗೆ ದೆಹಲಿಯಲ್ಲಿ 24 ಗಂಟೆಯಲ್ಲಿ 10,666 ಪ್ರಕರಣಗಳು ದಾಖಲಾಗಿದ್ದು ಇದು ನಿನ್ನೆಗಿಂತಲೂ 2 ಪಟ್ಟು ಎಂದು ಅಂದಾಜಿಸಲಾಗಿದೆ.